ನಾನು ಅವರ 12 ವರ್ಷದ ಅವಧಿಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೆ ಅದರಿಂದಲೇ ಮೈಸೂರು ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಇಂತ ಸರ್ಕಾರಿ ಕೆಲಸವನ್ನ ಮಾಡುವಂತದರಲ್ಲಿ ದಕ್ಷತೆ ಇಲ್ಲದೆ ಅಪ್ರಮಾಣಿಕ ಅಧಿಕಾರಿಯನ್ನ ನೇಮಕ ಮಾಡಬೇಡಿ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡಿದ್ದೆ ನಾನು ಏನು 8 ಆರೋಪಗಳನ್ನು ಮಾಡಿದ್ದೆ ಅದರಲ್ಲಿ ಈಗ ಅವರೇ ಮಾಡಿದಂತ ಅಧಿಕಾರಿಗಳು ರಿಪೋರ್ಟ್ ಅನ್ನು ಕೊಟ್ಟಿರತಕ್ಕಂತದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿಗಳನ್ನು ಕೂಡ ಮೊನ್ನೆ ಒತ್ತಾಯವನ್ನು ಮಾಡಿದ್ದೀನಿ ಚೀಫ್ ಸೆಕ್ರೆಟರಿ ಕೂಡ ಹೋಗಿ ರವಿಕುಮಾರ್ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಆಮೇಲೆ 1-4 ಮಾಡಿ ಅಮಾನತ್ ಮಾಡಿ ಆಗಿರತಕ್ಕಂತ ಹಣವನ್ನು ಅವರಿಂದ ವಸೂಲಾಗಬೇಕು ಸಿಂಪಲ್ ಜಿಮ್ದು ಅಂದಾಜು 50 ಲಕ್ಷ ಕಟ್ಟಡ ನವೀಕರಣ 16,35,000 ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ 24 ಲಕ್ಷ ರೂಪಾಯಿಗಳನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ವರ್ಗಾವಣೆ ಮಾಡಿ ಪ್ರಾಧಿಕಾರ ಹಣವನ್ನು ದುರ್ಪಯೋಗ ಮಾಡಿಕೊಂಡಿರ್ತಕ್ಕಂತದ್ದು ಬೆತ್ತನ್ನ ಮುಚ್ಚಿಟ್ಟಿರ್ತಕ್ಕಂತದ್ದು ಈ ಎಲ್ಲವೂ ಕೂಡ ಈಗಾಗಲೇ ಪಾರಂಪರಿಕ ಕಟ್ಟಡದ ಆದೇಶಗಳನ್ನು ದೂರು ಗಾಳಿಗೆ ದೂರಿರ್ತಕ್ಕಂತದ್ದು ಇದೆಲ್ಲವೂ ಅವರೇ ಕೊಟ್ಟಿರ್ತಕ್ಕಂತ ವರದಿನಲ್ಲಿ ಸಾಬೀತಾಗಿದೆ